ನನ್ನ ಹೆಸರು ರವಿಚಂದ್ರ ಅಂತ. ಶ್ರೀ ಅಣ್ಣಮ್ಮದೇವಿ ಸೇವಾ ಸಮಿತಿ ಅಂತ ನಾವು ಒಂದು ಟ್ರಸ್ಟ್ ಮಾಡಿಕೊಂಡು 23 ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ಇದು ಹೆಂಗಂದರೆ ಬೆಂಗಳೂರು ನಗರದಿಂದ ಮೆಜೆಸ್ಟಿಕ್ಕು, ಹಲಸೂರು, ಶಿವಾಜಿನಗರ, ಮಾಗಡಿ ರೋಡು, ಮಲ್ಲೇಶ್ವರಮ್ಮು ಮತ್ತು ಸುತ್ತಮುತ್ತಲು ಎಲ್ಲ ಪ್ರಸಿದ್ಧಿಯಾದ ದೇವರುಗಳು ಅಣ್ಣಮ್ಮದೇವಿ, ಮುತ್ಯಾಲಮ್ಮ ದೇವಿ, ಕೆಂಪಮ್ಮ ದೇವಿ ಅದೆಲ್ಲ ತಂದು 3 ದಿನಗಳು ಇಲ್ಲೇ ಒಂದೇ ವೇದಿಕೆಯಲ್ಲಿ ಕೂರಿಸಿ 3 ದಿನಗಳು ಹೋಮದ ಕಾರ್ಯಕ್ರಮ ಮಾಡ್ತೀವಿ. ಮೊದಲಿಗೆ ಬಂದು ಗುರುವಾರ ಗಣಪತಿ ಹೋಮ, ಶುಕ್ರವಾರ ಅಷ್ಟಲಕ್ಷ್ಮಿ ಹೋಮ, ಇವತ್ತು ನವಗ್ರಹ ಹೋಮ ನಡೀತಾ ಇದೆ. ಇದು ಬೆಂಗಳೂರಲ್ಲೇ ನಮಗೆ ಗೊತ್ತಾದ ಮಟ್ಟಿಗೆ ಎಲ್ಲ ಶಕ್ತಿ ದೇವತೆಗಳು ಬಂದು ಕೂರಿಸಿ ಮಾಡುವಂಥ ಜಾಗ ನಮ್ಮ ನಂಜಾರೆಡ್ಡಿ ಕಾಲೋನಿ, ನಮ್ಮ ಅಣ್ಣಮ್ಮದೇವಿ ಶಕ್ತಿ, ಇದು ಅಣ್ಣಮ್ಮದೇವಿ ಸೇವಾ ಸಮಿತಿ ವತಿಯಿಂದ ನಾವು 23 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. 3 ದಿನವೂ ಅನ್ನದಾನದ ಕಾರ್ಯಕ್ರಮ ಬಾರಿ ಯಶಸ್ವಿಯಾಗಿ ಮಾಡ್ತೀವಿ. ಇವತ್ತು ನೈಟು ಕ್ರ್ಯಾಕರ್ ಶೋ ಅಂತ ರೆಡಿ ಮಾಡ್ತೀವಿ. ಆಮೇಲೆ ಮುಖ್ಯ ಬೀದಿಗಳಲ್ಲಿ ಮೈನ್ ರೋಡ್ಸಲ್ಲಿ ಎಲ್ಲ ಪಲ್ಲಕ್ಕಿಗಳು ಮುತ್ತಿಂದು ಮತ್ತು ಹೂವಾದು ದೊಡ್ಡ ದೊಡ್ಡ ಪಲ್ಲಕ್ಕಿಗಳು ಮಾಡಿ ಮೆರವಣಿಗೆ ಮಾಡಿ ಬೆಳಗ್ಗೆ 6-7 ಗಂಟೆಗೆ ಮುಗಿತೈತೆ. ಅಷ್ಟು ಒಂದು ಪವರ್ಫುಲ್ಲಾಗಿದೆ. ನಾವು ಎಷ್ಟು ಮಾಡ್ತಾಯಿದ್ದೀವೋ ಅಷ್ಟು ಕೂಡ ನಮ್ಮ ನಿವಾಸಿಗಳಿಗೆ ಬೆಳವಣಿಗೆ ಆಗಿದೆ, ನಮ್ಮ ಏರಿಯಾ ಬೆಳವಣಿಗೆ ಆಗಿದ್ದಾರೆ, ಮತ್ತು ಯಾರು ಮಾಡ್ತಾರೋ ದಾನಿಗಳು ಅವರು ಕೂಡ ತುಂಬ ಬೆಳವಣಿಗೆ ಆಗಿ ಮಾಡ್ತಾ ಬಂದಿದ್ವಿ. ಶಕ್ತಿ ಇದೆ ನಮ್ಮದು. ಸುಮಾರು ಸಾಯಂಕಾಲ ಅಂದರೆ ಒಂದು 2-3 ಸಾವಿರ ಜನ ಮೇಲೆ ಸೇರ್ತಾರೆ. ಈಗ ಹೋಮ ಮಧ್ಯಾಹ್ನ ಅನ್ನದಾನ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ 1000 ಗಂಟಲೆ ರಶ್ ಇರುತ್ತೆ, 5 ಗಂಟೆವರೆಗೂ ಅನ್ನದಾನ. ಸಂಜೆ ಬಂದುಬಿಟ್ಟು 4 ಸುತ್ತಮುತ್ತ ಎಲ್ಲೂ ಮಾಡಲ್ಲ ನಮ್ಮ ಇದು ಥರ, ಎಲ್ಲ ಜನ ಬಂದು ಅಲ್ಲಿ ನಮ್ಮ ಏರಿಯಾ ಬಡಾವಣೆಗೆ ಬಂದು ಸೇರ್ತಾರೆ. ಸುಮಾರು ಒಂದು 5-6 ಸಾವಿರ ಜನ ಮೇಲೆ ಸೇರ್ತಾರೆ.